ಎಲ್ರಿಗೂ ನಮಸ್ಕಾರ, ನಾನು ನಯನ. ಈ ವರ್ಷ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಇದರಿಂದ ಬಯಲುಸೀಮೆ ಭಾಗಕ್ಕೂ ನೀರಾವರಿಯನ್ನು ಒದಗಿಸಬಹುದು. ಆದರೆ ಕಳೆದ ವರ್ಷ ಸಂಭವಿಸಿರುವಂತಹ ಬರದ ಪರಿಸ್ಥಿತಿಯನ್ನ ಊಹೆ ಮಾಡಿಕೊಳ್ಳೋದು ಕೂಡ ಕಷ್ಟ. ಮಲೆನಾಡಿನಲ್ಲಿ ಹೇಗೋ ನಡೆದು ಹೋಯ್ತು, ಆದರೆ ನಿಜವಾದ ಬರದ ಬಿಸಿ ತಟ್ಟಿದ್ದು ಅರೆ ಮಲೆನಾಡು ಮತ್ತು ಬಯಲುಸೀಮೆ ಭಾಗಕ್ಕೆ. ಅಲ್ಲಿ ಹೊಲ ಗದ್ದೆ ತೋಟಗಳಿಗೆ ನೀರು ಇರೋದಿರಲಿ, ಕುಡಿಯೋದಕ್ಕೂ ಕೂಡ ನೀರಿರಲಿಲ್ಲ. ಇನ್ನು ಚಿತ್ರದುರ್ಗ ಭಾಗಕ್ಕೆ ಆಸರಿಯಾಗಿರುವ ವಾಣಿವಿಲಾಸ ಸಾಗರ ಜಲಾಶಯದಲ್ಲೂ ನೀರು ತಳ ಸೇರಿತ್ತು. ಆದರೆ ಈ ಬಾರಿ ಮಲೆನಾಡು ಭಾಗದಲ್ಲಿ ಅತಿಯಾದ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದ ವಾಣಿವಿಲಾಸ ಸಾಗರಕ್ಕೂ ಕೂಡ ಇದು ವರದಾನವಾಗಿದೆ. ಎಸ್, ಭದ್ರೆಯನ್ನ ನಾವು ಸುಮ್ಮನೆ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಅಂತ ಕರೆಯೋಲ್ಲ. ಈ ಬಾರಿ ಭದ್ರೆಯ ಒಡಲು ಭರ್ತಿಯಾಗಿರೋದ್ರಿಂದ ಬಯಲುಸೀಮೆ ಭಾಗಕ್ಕೂ ನೀರಾವರಿಯನ್ನ ಒದಗಿಸಲಾಗುತ್ತೆ. ಅದಕ್ಕೆ ಪ್ರಮುಖ ಸಂಪರ್ಕ ಸೇತುವೆ ಅಂದ್ರೆ ವಾಣಿವಿಲಾಸ ಸಾಗರ ಜಲಾಶಯ. ಹಾಗಾದ್ರೆ ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಭದ್ರಾ ಜಲಾಶಯದ ನೀರನ್ನ ಹರಿಸಲಾಗ್ತಾ ಇದೆಯಾ? ಎಷ್ಟು ಪ್ರಮಾಣದಲ್ಲಿ ಹರಿಸಲಾಗುತ್ತೆ? ಇದರಿಂದ ಬರದ ನಾಡು ಹಸನಾಗುತ್ತಾ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಈ ಬಾರಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದ ರಾಜ್ಯದ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ಅದರಲ್ಲೂ ಭದ್ರಾ ನದಿ ತುಂಬಿ ಹರಿತಾ ಇರೋದ್ರಿಂದ ಭದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಈ ಹಿನ್ನೆಲೆ ಭದ್ರಾ ಜಲಾಶಯ ಬಹಳ ಬೇಗನೆ ಭರ್ತಿಯಾಗಿದ್ದು ಜಲಾಶಯದಿಂದ ನೀರನ್ನ ಹೊರಬಿಡಲಾಗ್ತಾ ಇದೆ. ಭದ್ರಾ ಜಲಾಶಯ ಭರ್ತಿಯಾಗಿರೋದ್ರಿಂದ ಮಧ್ಯ ಕರ್ನಾಟಕ ಭಾಗದ ಜನರಲ್ಲಿ ಸಂತಸ ಮನೆ ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಬಯಲುಸೀಮೆ ಪ್ರದೇಶಕ್ಕೆ ನೀರಾವರಿ ಒದಗಿಸಲಾಗುತ್ತೆ ಅನ್ನುವಂಥದ್ದು. ಅದರಲ್ಲೂ ಬರದ ನಾಡಿಗೆ ನೀರಾವರಿ ಒದಗಿಸುವ ವಾಣಿವಿಲಾಸ ಸಾಗರಕ್ಕೆ ಜಲಾಶಯದಿಂದ ನೀರನ್ನ ಹರಿಸಲಾಗ್ತಾ ಇದೆ. ವಾಣಿವಿಲಾಸ ಸಾಗರ ಅಥವಾ ನಾವೇನು ಮಾರಿಕಣಿವೆ ಅಂತ ಕರಿತೀವಿ, ಈ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ನೀರಾವರಿಗೆ ಒದಗಿಸುವುದಕ್ಕೆ ನಿರ್ಮಾಣ ಮಾಡಿರುವಂತಹ ಜಲಾಶಯ. ಭಾರತ ದೇಶದ ನಕ್ಷೆಯಂತೆ ಈ ಜಲಾಶಯವನ್ನ ನಿರ್ಮಾಣ ಮಾಡಿರುವಂಥದ್ದು ವಿಶೇಷ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಅಷ್ಟಕ್ಕೂ ಇದನ್ನ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಮಹಾರಾಜರ ಸಾರಥ್ಯದಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು. ಸುಮಾರು 30 TMC ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂತಹ ಈ ಜಲಾಶಯ 130 ಅಡಿ ಗರಿಷ್ಠ ಮಟ್ಟವನ್ನ ಹೊಂದಿದೆ. ಇನ್ನು ಈ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ಮೂಲಕ ಹಿರಿಯೂರು ತಾಲೂಕಿನ 100 ಕಿಲೋಮೀಟರ್ಗಿಂತ ಹೆಚ್ಚಿನ ಭೂಮಿಗೆ ನೀರಾವರಿಯನ್ನು ಒದಗಿಸಲಾಗುತ್ತೆ. ಇದರ ಜೊತೆಗೆ ಹೊಸದುರ್ಗ ಮತ್ತು ಚಿತ್ರದುರ್ಗ ಚಳ್ಳೆಕೆರೆಗೂ ನೀರಿನ ಮೂಲವಾಗಿದೆ ಇದು. ಇನ್ನು ಈ ಜಲಾಶಯವನ್ನು ನಿರ್ಮಾಣ ಮಾಡಿದಾಗಿನಿಂದ ಭರ್ತಿಯಾಗಿರುವಂಥದ್ದು ತುಂಬಾನೇ ಕಡಿಮೆ. ಹಲವಾರು ಬಾರಿ 120 ಅಡಿಗಳನ್ನು ದಾಟಿದರೂ ಕೂಡ ಭರ್ತಿಯಾಗುವುದಕ್ಕೆ ಬೇಕಾಗಿರುವಷ್ಟು ಮಳೆ ವೇದಾವತಿ ನದಿಯ ಜಲಾನಯನ ಭಾಗದಲ್ಲಿ ಆಗ್ತಾ ಇಲ್ಲ. ಇದರಿಂದ ಈ ಜಲಾಶಯಕ್ಕೆ ಪ್ರತಿ ವರ್ಷ ಕೂಡ ನೀರಿನ ಕೊರತೆ ಉಂಟಾಗ್ತಾನೆ ಇರುತ್ತೆ. ಜಲಾಶಯಕ್ಕೆ ನೀರಿನ ಕೊರತೆ ಉಂಟಾಗ್ತಾ ಇದ್ದಂತೆ ಚಿತ್ರದುರ್ಗ ಭಾಗದಲ್ಲೂ ಕೂಡ ಪ್ರತಿ ವರ್ಷ ನೀರಿನ ಸಮಸ್ಯೆ ತಲೆದೋರ್ತಾನೆ ಇದೆ. ಇದಕ್ಕೆ ಪರಿಹಾರ ಒದಗಿಸುವುದಕ್ಕಾಗಿ ಭದ್ರಾ ಜಲಾಶಯದಿಂದ ಮೇಲ್ದಂಡೆ ಕಾಲುವೆ ಮೂಲಕ ವಾಣಿವಿಲಾಸ ಸಾಗರಕ್ಕೆ ನೀರನ್ನು ಹರಿಸುವ ಯೋಜನೆಯನ್ನು ರೂಪಿಸಲಾಯಿತು. ಇದೇ ಭದ್ರಾ ಮೇಲ್ದಂಡೆ ಯೋಜನೆ. ತುಂಗಾ ಜಲಾಶಯದಿಂದ 17 TMC ಮತ್ತು ಭದ್ರಾ ಜಲಾಶಯದಿಂದ 29.90 TMC ನೀರನ್ನು ಮೇಲೆತ್ತಿ ಕಾಲುವೆ ಮೂಲಕ ಬರದ ನಾಡಿಗೆ ಹರಿಸುವಂತ ಯೋಜನೆ ಇದು. ಈ ಕಾಲುವೆ ಮೂಲಕವೇ ವಾಣಿವಿಲಾಸ ಸಾಗರಕ್ಕೂ ಕೂಡ ನೀರನ್ನು ಹರಿಸೋದಕ್ಕೆ ಯೋಜನೆಯನ್ನು ರೂಪಿಸಲಾಯಿತು. ಈ ಹಿನ್ನೆಲೆ ಕಾಲುವೆಯನ್ನ ನಿರ್ಮಾಣ ಕೂಡ ಮಾಡಲಾಗ್ತಾ ಇದೆ. ಆದರೆ ಕಾಮಗಾರಿ ಆರಂಭವಾಗಿ 20 ವರ್ಷ ಉರುಳಿದ್ರೂ ಕೂಡ ಇನ್ನೂ ಕಾಮಗಾರಿ ಪೂರ್ಣಗೊಳ್ಳದೇ ಇರುವಂಥದ್ದು ವಿಪರ್ಯಾಸವೇ ಸರಿ. ಬರೋಬ್ಬರಿ 20,000 ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಸದ್ಯ ಇದೇ ಕಾಲುವೆ ಮೂಲಕ ನೀರನ್ನ ಹರಿಸಿ ವಾಣಿವಿಲಾಸ ಸಾಗರಕ್ಕೆ ಹಳ್ಳ ಕೊಳ್ಳಗಳ ಮೂಲಕ ವೇದಾವತಿ ನದಿಗೆ ನೀರನ್ನ ಹರಿಸಿ ಆ ಮೂಲಕ ವಾಣಿವಿಲಾಸ ಸಾಗರಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ. ಈ ಬಾರಿಯೂ ವಾಣಿವಿಲಾಸ ಸಾಗರದಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಆದರೆ ವಾಣಿವಿಲಾಸ ಸಾಗರಕ್ಕೆ ಭದ್ರಾ ನೀರನ್ನ ಬಿಡಬೇಕು ಅಂದ್ರೆ ಭದ್ರಾ ಜಲಾಶಯದಲ್ಲಿ 170 ಅಡಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇರಬೇಕಾಗುತ್ತೆ. ಕಳೆದ ಬಾರಿ ಮುಂಗಾರು ಕೊರತೆಯಿಂದ ಭದ್ರಾಕ್ಕೆ ಹರಿದು ಬಂದಿದ್ದು ಕೇವಲ 161 ಅಡಿ ನೀರು ಮಾತ್ರ. ಹಾಗಾಗಿ ಕಳೆದ ಬಾರಿ ವಾಣಿವಿಲಾಸ ಸಾಗರಕ್ಕೂ ಕೂಡ ನೀರನ್ನ ಹರಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಭದ್ರಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ಕೇವಲ ಒಂದೇ ತಿಂಗಳಲ್ಲಿ ಅಂದರೆ ಜುಲೈ ತಿಂಗಳಿನಲ್ಲಿಯೇ ಭದ್ರಾ ಜಲಾಶಯ ಭರ್ತಿಯಾಗುವ ಮೂಲಕ ದಾಖಲೆಯನ್ನು ನಿರ್ಮಿಸಿದೆ. ಈ ಹಿನ್ನೆಲೆ ಈಗ ವಾಣಿವಿಲಾಸ ಸಾಗರಕ್ಕೂ ಕೂಡ ಭದ್ರಾ ಜಲಾಶಯದಿಂದ ನೀರನ್ನು ಹರಿಸಲಾಗಿದೆ. ಎಸ್, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಅಡಿಯಲ್ಲಿ ಬರುವ ಭದ್ರಾ ಮೇಲ್ದಂಡೆ ಯೋಜನೆ ಕಾಲುವೆಯ ಭದ್ರಾ ಜಲಾಶಯದಿಂದ ಪ್ರಾರಂಭವಾಗಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ, ಲಿಂಗದಹಳ್ಳಿ, ತರೀಕೆರೆ, ಕಾಸಾಬ, ಅಮೃತಾಪುರ, ಅಜ್ಜಂಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನೀರನ್ನ ಹರಿಸಲಾಗಿದೆ.
ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜುಲೈ 31ರಿಂದ ಶಾಂತಿಪುರ ಪಂಪ್ ಹೌಸ್ 1, ಜಂಬದಹಳ್ಳ ಅಕ್ವಡೆಕ್ಟ್, ತರೀಕೆರೆ ರೈಲ್ವೆ ಸೇತುವೆ, ಬೆಟ್ಟತಾವರೆಕೆರೆ ಪಂಪ್ ಹೌಸ್ 2, ಅಜ್ಜಂಪುರ ಸುರಂಗದ ಮಾರ್ಗವಾಗಿ ಹೆಬ್ಬೂರು ಗ್ರಾಮದ ಹತ್ತಿರವಿರುವ ವೈ ಜಂಕ್ಷನ್ನಿಂದ ಹೆಬ್ಬೂರು, ಕಾಟಿನಗೆರೆ, ಬೆಣಕುಣಸೆ, ಮುಗಳಿ, ಬೇಗೂರು, ಅಸಂದಿ, ಹಡಗಲು, ಕಲ್ಕೆರೆ, ಎಚ್ ತಿಮ್ಮಾಪುರ, ಕಲ್ಲಾಹಳ್ಳಿ, ಚಿಕ್ಕಬಳ್ಳೆಕೆರೆ, ಹನುಮನಹಳ್ಳಿ, ಚೌಳ ಹಿರಿಯೂರು ಮತ್ತು ತಿಮ್ಮಾಪುರ ಗ್ರಾಮಗಳ ಮಾರ್ಗವಾಗಿ ವೇದಾವತಿ ನದಿಗೆ ಸೇರುವ ಹಳ್ಳದ ಮೂಲಕ ವಾಣಿ ವಿಲಾಸ ಸಾಗರಕ್ಕೆ ನೀರನ್ನು ಹರಿಸಲಾಗಿದೆ. ಇನ್ನು ಕಾಲುವೆ ಮೂಲಕ ನೀರನ್ನು ಹರಿಸ್ತಾ ಇರೋದ್ರಿಂದ ಕಾಲುವೆ ಬಳಿ ಜನ ಜಾನುವಾರು ತಿರುಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈ ಮೂಲಕ ಬರದ ನಾಡಿಗೆ ಭದ್ರೆಯ ನೀರು ಹರಿದಂತಾಗಿದೆ. ಇದರಿಂದ ಚಿತ್ರದುರ್ಗ ಭಾಗದಲ್ಲಿ ನೀರಿನ ಅಭಾವಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಅದಕ್ಕೇನೆ ನಾವು ಭದ್ರೆಯನ್ನ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಅಂತ ಕರೆಯೋದು. ಆದರೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳ್ಳಬೇಕಿದೆ. ತುಂಗಾ ಜಲಾಶಯದ ಹಿನ್ನೀರಿನಿಂದ ನೀರನ್ನು ಲಿಫ್ಟ್ ಮಾಡುವ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. 17 TMC ನೀರನ್ನು ಮುಡುಬಾದ ಬಳಿಯಿಂದ ಲಿಫ್ಟ್ ಮಾಡುವ ಯೋಜನೆ ಇದು. ಆದರೆ ಹಲವಾರು ವರ್ಷಗಳು ಕಳೆದಿದ್ರೂ ಕಾಮಗಾರಿ ಮಾತ್ರ ಅಪೂರ್ಣವಾಗಿದೆ. ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ, ನಮ್ಮೂರಿಗೆ ನೀರು ಹರಿಯುತ್ತೆ ಅಂತ ಬಯಲುಸೀಮೆಯ ಜಿಲ್ಲೆಗಳ ರೈತರು ಕಾಯ್ತಾನೇ ಇದ್ದಾರೆ. ಡ್ರಿಪ್ ಇರಿಗೇಷನ್ ವರ್ಕ್ ಮುಗಿದಿದೆ, ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಆದರೆ ನೀರು ಮಾತ್ರ ಯಾವಾಗ ಬರುತ್ತೆ ಅನ್ನುವಂಥದ್ದು ರೈತರಿಗೂ ಕೂಡ ಗೊತ್ತಿಲ್ಲ. ಇನ್ನೇನು ಪೈಪ್ಗಳನ್ನು ಕಿತ್ ಹಾಕೋದೊಂದು ಬಾಕಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ. ಪ್ರತಿ ವರ್ಷ ಬಯಲುಸೀಮೆಯ ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ. ರಾಜಕೀಯ ಮುಖಂಡರು ಇದರ ಬಗ್ಗೆ ಗಮನ ಕೊಡುವಂತ ಅಗತ್ಯತೆ ಬಹಳನೇ ಇದೆ. ವರ್ಷಗಳು ಉರುಳ್ತಾ ಇದೆ, ಕಾಮಗಾರಿ ವೆಚ್ಚ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ, ಆದರೆ ಕಾಮಗಾರಿ ಮಾತ್ರ ನಡೀತಾ ಇಲ್ಲ. ಈ ಕಾಮಗಾರಿ ಪೂರ್ಣಗೊಂಡೆ ಇನ್ನಷ್ಟು ಬರದ ನಾಡಿನ ಜಿಲ್ಲೆಯ ಜನರ ಬದುಕು ಹಸನಾಗುತ್ತೆ. ಕಳೆದ ವರ್ಷ ಮಳೆ ಬರದೇ ಇದ್ದಿದ್ದರಿಂದ ವಾಣಿ ವಿಲಾಸ ಸಾಗರ ಭಾಗದಲ್ಲಿ ಹಲವಾರು ಅಡಿಕೆ ತೋಟಗಳು ನಾಶವಾಗಿದ್ವು. ಆದರೆ ಈ ಬಾರಿ ಭದ್ರೆ ಆ ಭಯವನ್ನೆಲ್ಲ ದೂರ ಮಾಡಿದ್ದಾಳೆ.